ಬಾಲಿವುಡ್ ನಿರ್ಮಾಪಕ ರಾಕ್ಲ್ಯಾಂಡ್ ವೆಂಕಟೇಶ್ ತಮ್ಮ ಒಡೆತನದ ಆಸ್ತಿ ಕುರಿತು ತಪ್ಪು ಮಾಹಿತಿ ನೀಡಿ ಬಿಬಿಎಂಪಿಗೆ ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚಿಸಿದ್ದಾರೆ ಎಂದು ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಗಂಭೀರವಾಗಿ ಆರೋಪಿಸಿದ್ದಾರೆ. ಚೀಫ್ ಕಮಿಷನರ್ ಒಂದು ಪಟ್ಟಿ ರಿಲೀಸ್ ಮಾಡ್ತಾರೆ, ಪ್ರಾಪರ್ಟಿ ಟ್ಯಾಕ್ಸ್ ಡಿಫಾಲ್ಟ್ ಹೈಕೋರ್ಟ್ ಜ್ಯೂರಿಸ್ಡಿಕ್ಷನ್ಗೆ ಇದರಲ್ಲಿ ಮಾಡ್ತಾರೆ. ಇವಾಗ 2013 ಇದೇ ತನಕ 8 ವರ್ಷಕ್ಕೆ ಕಟ್ಟಿದೆ, 8 ವರ್ಷಕ್ಕೆ ಕಟ್ಟಬೇಕಾದ್ರೆ ಅದೇ. ಆದರೆ ವಿಷಯ ಏನು ಅಂತಂದ್ರೆ ಕೋರ್ಟ್ ಆರ್ಡರ್ ಆಗಿದೆ, ಸ್ಟೇ ತಗೊಂಡಿದ್ರು, ಸ್ಟೇ ವೆಕೇಟ್ ಮಾಡಿಸಿದ್ವಿ, ಆಮೇಲೆ ಡಿಸ್ಮಿಸ್ ಆಗಿದೆ ಕೇಸ್. ಡಿಸ್ಮಿಸ್ ಆಗಿ 6 ತಿಂಗಳು ಈ ತಕ್ಕ ವಸೂಲಿ ಮುಂದಾಗ ಇದು ಒಂದಾದ್ರೆ ತುಂಬ ಇಂಪಾರ್ಟೆಂಟು. 2013 ಇಷ್ಟು ಕಟ್ಟಬೇಕಾದ್ರು 2008 ರಿಂದ 2013 ತನಕ ಎಸ್ ಎಸ್ ಸಿಸ್ಟಮ್ ಜಾರಿ ಬಂದ್ಮೇಲೆ ಇದೇನು ಮಾಡೋದು, 3.25 ಕೋಟಿ ಕಟ್ಟಬೇಕು ಅಂತ ನೋಟಿಸ್ ಹೋಗುತ್ತೆ. ಬಡ್ಡಿಯನ್ನು ಸೇರಿ 5.5 ಕೋಟಿ ಕಟ್ಟಬೇಕಾಗುತ್ತೆ. ನೋಟಿಸ್ ಹೋದಾಗ ಏನು ಮಾಡ್ತಾರೆ, ನಮ್ಮ ಐಟಿ ಅಡ್ವೈಸರ್ ಕಮಿಷನರ್ ಇದ್ರು ಶೇಷಾದ್ರಿ ಅಂತ ತೀರ್ಕೊಂಡ್ಬಿಟ್ಟು ಅವ್ರು ಸರ್ಕಾರ ತಗೊಂಡು ಕಲ್ಯಾಣ ಸರ್ಕಾರ ತಗೊಂಡು ಪಿ ಎ ಡಿ ನಂಬರೇ ಚೇಂಜ್ ಮಾಡಿ ಆ ಪ್ರಾಪರ್ಟಿನ ಎಲ್ಲ ಇವಾಗ ಅಲ್ಲಿಗೆ ಅವ್ನು 5.25 ಕೋಟಿ ಕೊಟ್ಟು ತಪ್ಸ್ಕೊಂಡೆ, ಒಂದು 2-3 ಲಕ್ಷ ಖರ್ಚು ಮಾಡಿ ಆ 38 ನಂಬರ್ ಪ್ರಾಪರ್ಟಿ ಮತ್ತು ಜಾನಿ ಕ್ರಾಸ್ ಸಿಗೋದೇ ಇಲ್ಲ ನಮಗೆ, ನಮ್ಮ ದಾಖಲೆಗಳಲ್ಲಿ ಅದು ಒಂದು ದೊಡ್ಡ ಕ್ರೈಮ್ ಮಾಡಿದ್ದಾರೆ. ಅದರಲ್ಲಿ ಇವರು ಭಾಗವಹಿಸಿದ್ದಾರೆ. ಮತ್ತೆ ಇವರೆಲ್ಲ ನೋಟಿಸ್ ಇಶ್ಯೂ ಆದರೂ ಕೂಡ ಎಲ್ಲ ಕೇಸ್ ಡಿಸ್ಮಿಸ್ ಆದರೂ ಇಲ್ಲಿ ತನಕ ಇವರು ಪ್ರಾಪರ್ಟಿ ಟ್ಯಾಕ್ಸು ಆ ಬಡ್ಡಿ ಸಮೇತ ವಸೂಲಿ ಮಾಡೋಕ್ಕೂ ಮುಂದಾಗಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ವಂಚನೆ ಕುರಿತು ದಾಖಲೆ ಬಿಡುಗಡೆ ಮಾಡಿದ ಅವರು ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಅವರಿಗೆ ದೂರು ನೀಡಿದರು. ನಗರದ ರಾಕ್ಲೈನ್ ಮಾಲ್ನ ಪಿಐಡಿ ಸಂಖ್ಯೆಯನ್ನು ಬದಲಿಸಿ 2012-13 ಸಾಲಿನಿಂದ ತೆರಿಗೆ ವಂಚಿಸುತ್ತಾ ಬಂದಿದ್ದಾರೆ ಎಂದು ಅವರು ದೂರಿದರು. ಜಾಲಹಳ್ಳಿ ಕ್ರಾಸ್ ಬಳಿ ಇರುವ ಮಾಲ್ ಮೂಲ ವಿಸ್ತೀರ್ಣ 1,22,743 ಚದರ ಅಡಿ, ಅದರಲ್ಲಿ ಕೇವಲ 48,509 ಚದರ ಅಡಿಗೆ ವಾರ್ಷಿಕ 378,016 ರೂಪಾಯಿ ಮಾತ್ರ ತೆರಿಗೆ ಪಾವತಿ ಮಾಡುತ್ತಿದ್ದಾರೆ. ಉಳಿದ 74,243 ಚದರ ಅಡಿಗೆ ಪಾವತಿಸಬೇಕಾದ ತೆರಿಗೆಯನ್ನು ಲೆಕ್ಕದಲ್ಲಿ ತೋರಿಸದೆ ಬಿಬಿಎಂಪಿ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ವಂಚಿಸಿದ್ದಾರೆ. ಆಸ್ತಿ ತೆರಿಗೆಯನ್ನು ಅದರ ಮಾಲೀಕರಿಂದ ವಸೂಲಿ ಮಾಡುವ ಸಂಬಂಧ ಸೂಕ್ತ ಕ್ರಮ ವಹಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಹಾಗೆಯೇ 2011-12 ಮೊದಲು ಇದ್ದ ಪಿಐಡಿ ಸಂಖ್ಯೆಯನ್ನು ಬದಲಿಸಲು ಸಹಕಾರ ನೀಡಿದ ಅಧಿಕಾರಿಗಳ ವಿರುದ್ಧ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳುವಂತೆ ಎನ್ಆರ್ ರಮೇಶ್ ಒತ್ತಾಯಿಸಿದ್ದಾರೆ. ಸಬ್ ಎಡಿಟರ್ ಬಿಜಿ, ವರದಿಗಾರರು ಖ್ಯಾತನಹಳ್ಳಿ ಚಂದ್ರಶೇಖರ್, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.